ಚಾಮರಾಜಪೇಟೆಯಲ್ಲಿ ಸಖಿ ಮತಗಟ್ಟೆಯನ್ನು ನಿರ್ಮಿಸಿದ್ದು, ಆ ಮತಗಟ್ಟೆಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಅಲ್ಲೀಗ ಪುರುಷರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಚಾಮರಾಜನಗರದಲ್ಲಿ ಸಖಿ ಪಿಂಕ್ ಮತಗಟ್ಟೆ, ಈ ಒಂದು ಮತಗಟ್ಟೆಯಲ್ಲಿ ಪುರುಷರಿಗೂ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪುರುಷರಿಂದಲೂ ಕೂಡ ಪಿಂಕ್ ಸಖಿ ಬೂತ್ನಲ್ಲಿ ಮತದಾನಕ್ಕೆ ಅನುವು ಮಾಡಿಕೊಡಲಾಗಿದೆ. ಚಾಮರಾಜನಗರ ಪೇಟೆಯಲ್ಲಿ ಪಿಂಕ್ ಮತಗಟ್ಟೆ ನಿರ್ಮಿಸಿರುವಂಥದ್ದು. ಈ ಮತಗಟ್ಟೆ ವಿಶೇಷವಾಗಿ ಮಹಿಳೆಯರಿಗೆ ಅಂತ ನಿರ್ಮಿಸಲಾಗಿದೆ. ಮಹಿಳೆಯರು ಹೆಚ್ಚು ಹೆಚ್ಚು ಮತದಾನದಲ್ಲಿ ಸಕ್ರಿಯರಾಗಲಿ ಅಂತ ಈ ಒಂದು ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ಆದರೆ ಇಲ್ಲೀಗ ಪುರುಷರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಹಿಳೆಯರ ಸರತಿ ಸಾಲಿದ್ರೂ ಕೂಡ ಪುರುಷರಿಗೂ ಕೂಡ ಪ್ರತ್ಯೇಕ ಸರತಿ ಸಾಲನ್ನು ಮಾಡಿ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಕಂಡುಬಂದಿದೆ. ಕ್ಷೇತ್ರದ ಸೆಂಟ್ ತೆರೇಸಾ ಸ್ಕೂಲ್ನಲ್ಲಿ ಮತದಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಸಖಿ ಪಿಂಕ್ ಬೂತನ್ನು ನಿರ್ಮಿಸಲಾಗಿದೆ. ಇಲ್ಲಿ ಈಗ ಮತದಾನ ಮಾಡೋದಕ್ಕೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಹಿಳಾ ಮತದಾರರು ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ಪುರುಷ ಮತದಾರರು ಕೂಡ ಮತ್ತೊಂದು ಸರತಿ ಸಾಲಲ್ಲಿ ನಿಂತಿರುವಂಥದ್ದು. ಆದರೆ ಇದು ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತದಾನಕ್ಕೆ ಅವಕಾಶ ಆಗಲಿ, ಹೆಚ್ಚು ಮಹಿಳೆಯರು ಮತದಾನ ಮಾಡಲಿ ಅನ್ನೋ ಕಾರಣಕ್ಕೆ ಇದನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿತ್ತು. ಆದರೆ ಈಗ ಇಲ್ಲಿ ಪುರುಷರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು ಕಂಡು ಬರ್ತಾ ಇದೆ. ಚಾಮರಾಜಪೇಟೆಯಲ್ಲಿ ನಿರ್ಮಿಸಿರುವಂತಹ ಸಖಿ ಪಿಂಕ್ ಬೂತ್, ಈ ಒಂದು ಸಖಿ ಪಿಂಕ್ ಬೂತಲ್ಲೂ ಕೂಡ ಪುರುಷರು ಮತದಾನಕ್ಕೆ ಹೋಗೋದಕ್ಕೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಒಂದು ಕಡೆ ಮಹಿಳೆಯರಿಗೂ ಕೂಡ ಇದು ಪ್ರತ್ಯೇಕವಾಗಿ ಅವಕಾಶ ಆಗಲಿ, ಮಹಿಳೆಯರು ಹೆಚ್ಚು ಹೆಚ್ಚು ಮತದಾನದಲ್ಲಿ ಸಕ್ರಿಯರಾಗಲಿ ಅಂತೇಳಿ ಮಹಿಳೆಯರ ಅನುಕೂಲಕ್ಕಾಗಿ ಈ ಒಂದು ಪಿಂಕ್ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಇದೀಗ ಇಲ್ಲಿ ಪುರುಷರಿಗೂ ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇರೋದರಿಂದ ಈ ಒಂದು ಮತಗಟ್ಟೆಯಲ್ಲಿ ಪುರುಷ ಮತದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು. ಇನ್ನು ಮಹಿಳೆಯರು ಕೂಡ ಸರತಿ ಸಾಲಲ್ಲಿ ನಿಂತಿರೋದನ್ನು ನಾವು ಕಾಣಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಮತದಾನ ಮಾಡೋದಕ್ಕೆ ಮಹಿಳೆಯರು ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ರಾಜಧಾನಿಯಲ್ಲಿ ಇದೀಗ ಮತದಾನಕ್ಕಾಗಿ ಸಾಮಾನ್ಯವಾಗಿ ಜನರು ಈಗ ಹೆಚ್ಚಿನ ಕಾತುರದಿಂದ ಉತ್ಸಾಹದಿಂದ ತೊಡಗಿಕೊಳ್ತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇದೆ.